ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಮನು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ ಚಿತ್ರದ ಲೈನ್ ಸ್ಟೋರಿ ಏನಂದ್ರೆ ನೀಲಾ ಮನು ಅನ್ನೋ ವ್ಯಕ್ತಿನ ಲವ್ ಮಾಡ್ತಾ ಇರ್ತಾಳೆ ಮುಂದೆ ಇವ್ರ ಲೈಫ್ ನಲ್ಲಿ ಏನೆಲ್ಲ ಮಿಸ್ಟೀರಿಯಸ್ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿರ್ತಾರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಹೀರೋಯಿನ್ ನ ತೋರಿಸ್ತಾರೆ ಮನು ಒಬ್ಬ ಆರ್ಟಿಸ್ಟ್ ನೀಲಾ ಅವನ ಆರ್ಟ್ ವರ್ಕ್ ನೋಡಿ ಫ್ಯಾನ್ ಆಗಿರ್ತಾಳೆ ನಿಮ್ಮ ಆರ್ಟ್ ವರ್ಕ್ ಸಖತಾಗಿರುತ್ತೆ ಅಂತ ಹೊಗಳ್ತಾಳೆ ಅದೇ ಬಾರ್ ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವನ್ ಹೆಸರು ರಂಗ ಇವನ್ಗೆ ಒಂದು ಥ್ರೆಟ್ ಇದೆ ಇನ್ನು ಹತ್ತು ದಿನಗಳಲ್ಲಿ ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಉಳಿದಿರೋ ಇನ್ನೊಂದು ಕಿಡ್ನಿ ತೆಗಿಬೇಕಾಗುತ್ತೆ ಅಂತ ಅಂದ್ರೆ ಆಲ್ರೆಡಿ ಒಂದು ಕಿಡ್ನಿ ತೆಗ್ದಿರ್ತಾರೆ ಮನು ಮಿಸ್ ಬಿಹೇವ್ ಮಾಡ್ದ ಅಂತ ನೀಲಾ ಅವನ್ ಮುಖಕ್ಕೆ ಡ್ರಿಂಕ್ಸ್ ಚೆಲ್ ಬಿಡ್ತಾಳೆ ನಾನು ನಿಮ್ ಕಲೆನ ಇಷ್ಟಪಟ್ಟೆ ನಿಮ್ಮನ್ನ ನಿಮ್ನ ಅಲ್ಲ ಅಂತ ಅಲ್ಲಿಂದ ಹೋಗುವಾಗ ಅವಳ ಹತ್ರ ಇದ್ದ ದುಡ್ಡು ಕೆಳಗಡೆ ಬಿದ್ದೋಗುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಿರೋದನ್ನ ರಂಗ ನೋಟಿಸ್ ಮಾಡಿ ಹೇಗಾದ್ರೂ ಆ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾನೆ ಕಟ್ ಮಾಡಿದ್ರೆ ನೀಲ ಮನೆಗ್ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡುವಾಗ ಒಂದು ವಿಷಯ ನೋಟಿಸ್ ಮಾಡ್ತಾಳೆ ಡ್ರೆಸ್ ನಲ್ಲಿ ಬ್ಲಡ್ ಸ್ಟೈನ್ ಇರುತ್ತೆ ಇವಳು ಬಾರ್ ನಲ್ಲಿ ಇರುವಾಗ ಒಂದು ನೊಣ ಇವಳು ಸುತ್ತ ಬಂದಿರುತ್ತೆ ಮನು ಅದನ್ನ ಹೊಡೆಯೋದಕ್ಕೆ ಟ್ರೈ ಮಾಡಿದಾಗ ಬೈ ಮಿಸ್ಟೇಕ್ ಆಗಿ ಮನು ಕೈ ಟಚ್ ಆಗಿದೆ ಇದು ಗೊತ್ತಿಲ್ಲದೆ ನೀಲಾ ಡ್ರಿಂಕ್ಸ್ ತೆಗೆದು ಅವನ ಮುಖಕ್ಕೆ ಚೆಲ್ಲಿರ್ತಾಳೆ ಸೊ ತಪ್ಪಿನ ಅರಿವಾಗಿದ್ರಿಂದ ಒಂದು ಲೆಟರ್ ಬರ್ದು ಅದನ್ನ ಮನು ಸ್ಟೇ ಆಗಿರುವ ರೂಮ್ ಹತ್ರ ಇಡ್ತಾಳೆ ಹಾಗೆ ಕಟ್ ಮಾಡಿ ಅದೇ ಬಾರ್ ತೋರಿಸ್ತಾರೆ ಮನು ಒಂದು ಹುಡುಗಿ ಐ ಮಾಸ್ಕ್ ಹಾಕಿರೋ ಚಿತ್ರ ಬಿಡಿಸ್ತಾ ಇದ್ದಾನೆ ಆಪೋಸಿಟ್ ನಲ್ಲಿ ಒಬ್ರು ಡ್ರಿಂಕ್ಸ್ ಮಾಡ್ತಾ ಅವ್ರ ಹತ್ರ ಇದ್ದ ಡೈಮಂಡ್ ನೋಡ್ತಾ ಇದ್ದಾರೆ ಇದನ್ನ ನೋಡ್ತಿದ್ದ ಮನು ಅದನ್ನ ಹಾಗೆ ಚಿತ್ರ ಬಿಡಿಸ್ತಾನೆ ಅದೇ ಸಮಯಕ್ಕೆ ಮೂರು ಜನ ಬರ್ತಾರೆ ಆ ಡೈಮಂಡ್ ನೋಡ್ತಾ ಇದ್ದ ವ್ಯಕ್ತಿ ಹಾಗೂ ಈ ಮೂರು ಜನ ಒಂದು ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಿರೋ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಇವರು ಅಕೌಂಟೆಂಟ್ ಆಗಿದ್ರೆ ಈ ಮೂರು ಜನ ಡೈಮಂಡ್ ಡೀಲ್ಗಳನ್ನ ಮಾಡ್ತಾ ಇರ್ತಾರೆ ಈ ಮೂರು ಜನ ದೊಡ್ಡ ಅಮೌಂಟ್ ಖರ್ಚು ಮಾಡಿ ಅದನ್ನ ಲೆಕ್ಕಾಚಾರದಲ್ಲಿ ಮೆನ್ಶನ್ ಮಾಡಬೇಡ ಅಂತ ಹೇಳಿರ್ತಾರೆ ಆದ್ರೆ ಇವರು ಆನೆಸ್ಟ್ ಆಗಿ ಇರ್ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಇದರಿಂದ ಟ್ರಿಗರ್ ಆಗಿದ್ದ ಮೂರು ಜನ ಅವ್ರ ಕೈ ಮುರಿದಿರ್ತಾರೆ ಈ ವಿಷಯ ತಿಳ್ಕೊಂಡ ಬಾಸ್ ಈ ಮೂರು ಜನಕ್ಕೆ ಚಪ್ಲಿಯಿಂದ ಹೊಡೆಯೋದಕ್ಕೆ ಹೇಳ್ತಾರೆ ಇವರು ಆನೆಸ್ಟ್ ಆಗಿರೋದನ್ನ ನೋಡಿ ಬಾಸ್ ಆ ಡೈಮಂಡ್ ನ ಗಿಫ್ಟ್ ಆಗಿ ಕೊಡ್ತಾರೆ ಅದೇ ಡೈಮಂಡ್ ಹೊಡಿಯೋದಕ್ಕೇನೆ ಈಗ ಮೂರು ಜನ ಬಂದಿದ್ದಾರೆ ಇದನ್ನ ನೋಟಿಸ್ ಮಾಡ್ತಿದ್ದ ಮನು ಅವರಿಗೆಲ್ಲ ಸರಿಯಾಗಿ ಹೊಡೆದು ಅಲ್ಲಿಂದ ಓಡಿಸ್ತಾನೆ ಇವರು ಕೂಡ ನಡೆದ ಎಲ್ಲಾ ವಿಷಯ ಹೇಳ್ತಾರೆ ನಂತರ ಫೋನ್ ಬೂತ್ ಇಂದ ಯಾರಿಗೂ ಕಾಲ್ ಮಾಡ್ತಾ ಇದ್ದಾರೆ ಆಗ ಮತ್ತೆ ಈ ಮೂರು ಜನ ಬರ್ತಾರೆ ಡೈಮಂಡ್ ಚಿತ್ರ ಬಿಡಿಸಿ ಅದು ಎಲ್ಲಿ ಇಂತ ಇವರು ಹೆದ್ರೆ ಆ ಡೈಮಂಡ್ ಇರುತ್ತೆ ಅಲ್ವಾ ಅದನ್ನ ನುಂಗ್ ಬಿಡ್ತಾರೆ ಇವರು ಮೂರು ಜನ ಗ್ಲಾಸ್ ಬ್ರೇಕ್ ಮಾಡಿ ಅವ್ರನ್ನ ತಡಿಯೋದಕ್ಕೆ ಟ್ರೈ ಮಾಡ್ತಾರೆ ಕಟ್ ಮಾಡಿದ್ರೆ ಮನು ಒಂದು ಹಳೆ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ ಅಲ್ಲಿ ತುಂಬಾ ಇಲಿಗಳಿದೆ ಅದನ್ನ ಹಿಡಿಯೋದಕ್ಕೆ ಟ್ರಾಪ್ ಸೆಟ್ ಮಾಡಿ ಗೋಡೆ ಹತ್ರ ಬರ್ತಾನೆ ಅಲ್ಲಿ ತುಂಬಾ ಜನ ಲವರ್ಸ್ ಹೆಸರು ಬರ್ದಿದೆ ಅದೇ ತರ ಮನು ನೀಲಾ ಅಂತ ಕೂಡ ಬರ್ದಿದೆ ಹಾಗೆ ಕಟ್ ಮಾಡಿದ್ರೆ ಒಂದು ಪಾಂಪ್ಲೆಟ್ಸ್ ಬಿದ್ದಿರೋದನ್ನ ಒಬ್ಬ ವ್ಯಕ್ತಿ ನೋಡ್ತಾನೆ ಇವ್ನು ಯಾರಂದ್ರೆ ಆ ಡೈಮಂಡ್ ನುಂಗಿದ್ದ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿದ್ರು ಅಲ್ವಾ ಆ ಮೂರು ಜನರಲ್ಲಿ ಇವನು ಕೂಡ ಒಬ್ಬ ಇವನ್ ಹೆಸರು ಅಕ್ಬರ್ ಒಂದು ಮನೆ ಬಾಡಿಗೆಗೆ ಇದೆ ಅಂತ ಮೆನ್ಶನ್ ಆಗಿದೆ ಅದಕ್ಕೆ ಆ ಇರುವ ನಂಬರ್ ನಂಬರ್ಗೆ ಕಾಲ್ ಮಾಡ್ತಾನೆ ಇಲಿಗಳು ಇರುತ್ತೆ ಇಲ್ಲಿ ಕಾಲಿಗೆ ಕಚ್ಚಿದ್ರಿಂದ ಗಾಯ ಆಗಿದೆ ಕಟ್ ಮಾಡಿದ್ರೆ ಅಕ್ಬರ್ ಮನೆ ನೋಡೋದಕ್ಕೆ ಹೋಗ್ತಾನೆ ಮನೆ ಬಾಡಿಗೆಗೆ ಕೊಡ್ತಾ ಇರೋದು ನೀಲ ಮನೆಯಲ್ಲಿ ಇರುವ ಫೆಸಿಲಿಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಇವನು ನೀಲಾನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಸರಿ ಬಾಡಿಗೆ ಎಷ್ಟು ಅಂತ ಕೇಳಿದಾಗ ನೀವು ಇವತ್ತು ರಾತ್ರಿ ಇಲ್ಲೇ ಇರಿ ನಾಳೆ ಬಾಡಿಗೆ ಅಂಡ್ ಅಡ್ವಾನ್ಸ್ ಬಗ್ಗೆ ಮಾತಾಡೋಣ ಅಲ್ಲಿ ಕೈಯಿಂದ ನಾಯಿ ತರ ಮಾಡಿರುವ ಶಾಡೋ ಇರೋದನ್ನ ನೋಡ್ತಾನೆ ಅದ್ರ ಬಗ್ಗೆ ಕೇಳಿದಾಗ ಅವನು ನಮ್ಮ ಅಣ್ಣ ಅವನಿಗೆ ಕಳೆದ ವರ್ಷ ಕರೆಂಟ್ ಶಾಕ್ ಹೊಡೆದು ಸತ್ತೋದ ನನ್ಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮ ಅಣ್ಣನಿಗೆ ನಾಯಿಗಳಂದ್ರೆ ಇಷ್ಟ ಅದಕ್ಕೆ ಅವ್ನು ಬೆರಳಿಂದಾನೆ ನಾಯಿ ಆಕೃತಿ ಬರೋ ಹಾಗೆ ಮಾಡಿ ಫೋಟೋ ತೆಗ್ದಿದ್ದೀನಿ ಅಂತ ಆಗ ಅಕ್ಬರ್ ನನ್ಗೆ ಗಿಣಿ ಅಂದ್ರೆ ತುಂಬಾ ಇಷ್ಟ ಅಂತ ಸೊ ಇವನು ಗಿಣಿ ತರ ಗೋಡೆ ಮೇಲೆ ಶಾಡೋ ಬರೋ ಹಾಗೆ ಮಾಡಿದಾಗ ನೀಲ ಅದನ್ನ ಫೋಟೋ ತೆಗಿತಾಳೆ ನಾಳೆ ಫೋಟೋ ತಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಕ್ಬರ್ ಫುಲ್ ಡ್ರಿಂಕ್ಸ್ ಮಾಡಿ ಅವನ ಹತ್ರ ಇದ್ದ ಯಾವ್ದೋ ಅಡಲ್ಟ್ ಕಾಮಿಕ್ ಬುಕ್ ನ ಓದ್ಕೊಂಡು ನಿದ್ದೆ ಮಾಡ್ತಾನೆ ಈ ಕಡೆ ಮನು ಯಾವ್ದೋ ಮನೆಯ ಲಾಕ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆದ್ರೆ ಲಾಕ್ ಓಪನ್ ಆಗ್ತಿಲ್ಲ ಅಲ್ಲೇ ಒಂದು ಹೊಡೆದೋಗಿರೋ ಲಾಕ್ ಸಿಗುತ್ತೆ ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇಲ್ಲ ಅಲ್ಲೇ ಬ್ಯಾಕ್ ಸೈಡ್ ಇಂದ ವಿಂಡೋ ಮೂಲಕ ನೀಲ ಮನೆ ಒಳಗಡೆ ಬರ್ತಾನೆ ಹಾಗೇನೆ ನೀಲಾ ಮನು ಸ್ಟೇ ಆಗಿದ್ದ ರೂಮ್ ಒಳಗಡೆ ಹೋಗಿ ರೇಡಿಯೋ ನಲ್ಲಿ ಹಾಡ್ ಕೇಳ್ತಾ ಇದ್ದಾಳೆ ಈ ಕಡೆ ಮನು ಬಂದಿರೋದು ನೀಲಾ ಅಕ್ಬರ್ ಗೆ ಬಾಡಿಗೆ ಕೊಟ್ಟಿದ್ಲು ಅಲ್ವಾ ಅದೇ ಮನೆಗೆ ಅಕ್ಬರ್ನ ಕನ್ಫ್ಯೂಸ್ ಮಾಡೋದಕ್ಕೆ ಹೇಗೋ ಅವನು ನಿದ್ದೆ ಮಾಡ್ತಾ ಇರೋದ್ರಿಂದ ಅಲ್ಲಿದ್ದ ವಸ್ತುಗಳನ್ನ ಬದಲಾಯಿಸಿ ಇಡ್ತಾನೆ ಅಕ್ಬರ್ ಸೇದಿ ಬಿಸಾಡಿದ್ದ ಸಿಗರೇಟ್ಸ್ ಬಡ್ಸ್ಗಳನ್ನ ಡಸ್ಟ್ಬಿನ್ ಒಳಗಡೆ ಇಡ್ತಾನೆ ಮನುಗೆ ಒಂದು ರೀತಿಯ ಕಾಯಿಲೆ ಇರುತ್ತೆ ಅದೇನಂದ್ರೆ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿ ಇರಬೇಕು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಹೋಗ್ತಾನೆ ಮನು ಬರ್ತಿರೋ ಶಬ್ದ ಕೇಳಿ ನೀಲಾ ಹೈಡ್ ಆಗ್ತಾಳೆ ಅವ್ನ ಹತ್ರ ಇರೋ ಕೀ ನೋಡ್ತಾ ನೇರವಾಗಿ ಬೇಸ್ಮೆಂಟ್ ಗೆ ಹೋಗ್ತಾನೆ ನೀಲಾ ಯೋಚನೆ ಮಾಡ್ತಾ ಇದ್ದಾಳೆ ಯಾಕೆ ಆ ಕೀ ನೋಡ್ತಿದ್ದ ಬೇಸ್ಮೆಂಟ್ ಗೆ ಯಾಕೆ ಹೋದ ಅಂತ ನೆಕ್ಸ್ಟ್ ಡೇ ಅಕ್ಬರ್ ಗೆ ಎಚ್ಚರಿಕೆ ಆದಾಗ ಗಾಬರಿ ಆಗುತ್ತೆ ನಿನ್ನೆ ಎಲ್ಲಾ ವಸ್ತುಗಳು ಚೆಲ್ಲಾ ಪಿಲ್ಲಿ ಆಗಿತ್ತು ಆದ್ರೆ ಈಗ ಹೇಗೆ ಕರೆಕ್ಟ್ ಆಗಿ ಅರೇಂಜ್ ಆಗಿದೆ ಅಂತ ಫ್ಲೋರ್ ಮೇಲೆ ಬಿಸಾಡಿದ್ದ ಸಿಗರೇಟ್ ಡಸ್ಟ್ ಡಸ್ಟ್ಬಿನ್ ನಲ್ಲಿ ಇದೆ ಮನೆ ಒಳಗಡೆ ಯಾರೋ ಕಳ್ಳ ನುಗ್ಗಿದ್ದಾನೆ ಅಂತ ಚೆಕ್ ಮಾಡ್ತಾನೆ ಆದ್ರೆ ಯಾರು ಇಲ್ಲ ಆಗ ಪಕ್ಕದ ಮನೆ ಲೇಡಿ ಕುಕ್ಕಿಂಗ್ ಆಯಿಲ್ ಕೇಳ್ತಾರೆ ಅವ್ರಿಗೆ ಆಯಿಲ್ ಕೊಟ್ಟು ಕೇಳ್ತಾನೆ ಇಲ್ಲಿ ಯಾರಾದ್ರೂ ಕಳ್ಳರಿದ್ದಾರಾ ಅಂತ ಹಾಗೇನು ಇಲ್ಲ ಪದೇ ಪದೇ ಹಾಲು ಪೇಪರ್ ಕಾಣೆ ಆಗುತ್ತೆ ಅದು ಬಿಟ್ರೆ ಬೇರೆ ಕಳ್ತಾನೆ ಆಗಿಲ್ಲ ಅಂತ ನೀಲಾಗೆ ಕಾಲ್ ಮಾಡಿ ಇಲ್ಲಿ ಏನೇನೋ ನಡೀತಾ ಇದೆ ನಾನ್ ಮನೆ ಕ್ಲೀನ್ ಮಾಡಿಲ್ಲ ಆದ್ರೆ ಮನೆ ಪೂರ್ತಿ ಕ್ಲೀನ್ ಆಗಿದೆ ಅಂತ ಕಟ್ ಮಾಡಿದ್ರೆ ನೀಲಾ ಅಕ್ಬರ್ನ ಮೀಟ್ ಆಗ್ತಾಳೆ ನೀವು ಸರಿಯಾಗಿ ನಿದ್ದೆ ಮಾಡಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಎಲ್ಲ ನಿಮ್ಗೆ ಆಗ್ತಿರ್ಬಹುದು ಆ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸರಿ ಈವ್ನಿಂಗ್ ಮನೆಗ್ ಬನ್ನಿ ಟೀ ಕುಡಿಯೋದಕ್ಕೆ ಅಂತ ಕರಿತಾನೆ ನೀಲ ಕೂಡ ಒಪ್ಕೊಂಡು ಮನೆಗ್ ಬರ್ತಾಳೆ ನೀಲ ಕುಡಿಬೇಕಾಗಿರೋ ಟೀಗೆ ನಿದ್ದೆ ಮಾತ್ರ ಮಿಕ್ಸ್ ಮಾಡಿ ಕೊಡ್ತಾನೆ ಆದ್ರೆ ತುಂಬಾ ಹೊತ್ತಾದ್ರೂ ನೀಲ ನಾರ್ಮಲ್ ಆಗಿನೇ ಇದ್ದಾಳೆ ಅದಕ್ಕೆ ಕ್ಲೋರೋಫಾರ್ಮ್ ಹಾಕಿ ಅನ್ಕಾನ್ಶಿಯಸ್ ಆಗೋ ತರ ಮಾಡ್ತಾನೆ ನಂತರ ಬೆಡ್ ರೂಮ್ ಗೆ ಎತ್ಕೊಂಡು ಹೋಗಿ ಅವಳ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ ಆಯಿಲ್ ತಗೊಂಡು ಹೋಗಿದ್ದ ಲೇಡೀಸ್ ಗ್ಲಾಸ್ ರಿಟರ್ನ್ ಕೊಡೋದಕ್ಕೆ ಬಂದಿರ್ತಾರೆ ಮತ್ತೆ ರಿಟರ್ನ್ ಬಂದಾಗ ಲೈಟ್ಸ್ ಎಲ್ಲ ಫ್ಲಿಕರಿಂಗ್ ಆಗುತ್ತೆ ಅವ್ನ್ ಜೇಬಲ್ಲಿ ಇದ್ದ ಡೈಮಂಡ್ ಕಬೋರ್ಡ್ ನಲ್ಲಿ ಸಿಗುತ್ತೆ ಇವನ್ಗೆ ಗಾಬರಿ ಆಗ್ತಿದೆ ಈ ಮನೇಲಿ ಏನ್ ನಡೀತಿದೆ ಅಂತ ಈಗ ಬೆಡ್ ಮೇಲೆ ಮಲಗಿದ್ದ ನೀಲ ಕಾಣಿಸ್ತಾ ಇಲ್ಲ ಹಿಂತಿರುಗಿ ನಿಂತ್ಕೊಂಡಿದ್ದಾಳೆ ಮಿರರ್ ನಲ್ಲಿ ನೋಡಿದಾಗ ಅವಳು ಕಾಣಿಸ್ತಾನೆ ಇಲ್ಲ ಟ್ವಿಸ್ಟ್ ಏನಂದ್ರೆ ಅವಳು ಆಲ್ರೆಡಿ ಸತ್ತೋಗಿ ದೆವ್ವ ಆಗಿರ್ತಾಳೆ ಈಗ ಅಕ್ಬರ್ ದೇಹ ಸೇರಿ ಒಂದು ಫೋಟೋ ನೋಡಿ ಅಳ್ತಾ ಇದ್ದಾಳೆ ಆಕ್ಚುಲಿ ಆ ಡೈಮಂಡ್ ಇಟ್ಕೊಂಡಿದ್ದ ವ್ಯಕ್ತಿ ನೀಲಾ ಅವ್ರ ತಂದೆ ಅವ್ರನ್ನ ಕೊಂದಿರೋದ್ರಿಂದ ನೀಲಾ ಆತ್ಮ ಆಗಿ ತಗೋತಾ ಇದ್ದಾಳೆ ನೀಲಾ ಅವ್ರ ತಂದೆ ಈ ಮೂರು ಜನರನ್ನ ನೋಡಿ ಡೈಮಂಡ್ ನುಂಗಿದ್ರಿಂದ ಅಕ್ಬರ್ ಹಾಗೂ ಇನ್ನುಳಿದ ಇಬ್ರು ಸೇರಿ ಅವ್ರ ಹೊಟ್ಟೆ ಸೀಳಿ ಡೈಮಂಡ್ ತೆಗ್ದಿರ್ತಾರೆ ಈಗ ಅಕ್ಬರ್ ದೇಹ ಸೇರಿರುವ ನೀಲ ಅವರ ಆತ್ಮ ಅಕ್ಬರ್ ಬರುವಾಗ ಪಟಾಕಿ ಎಲ್ಲ ತಂದಿರ್ತಾನೆ ಅದನ್ನ ನುಂಗೋ ಹಾಗೆ ಮಾಡಿ ನೂಲನ್ನ ಬಾಯಿ ಹೊರಗಡೆ ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದಾಗ ಬ್ಲಾಸ್ಟ್ ಆಗಿ ಅಕ್ಬರ್ ಸತ್ತು ಹೋಗ್ತಾನೆ ಬಾಡಿನ ಶಿಫ್ಟ್ ಮಾಡೋದಕ್ಕ ಮುಂಚೆ ಅಕ್ಬರ್ ಕೈ ಬೆರಳಲ್ಲಿ ಗಿಣಿ ಆಕೃತಿ ಬರೋ ಹಾಗೆ ಮಾಡಿ ಫೋಟೋ ತೆಗ್ದಿರ್ತಾಳೆ ಅಲ್ವಾ ಆ ಫೋಟೋನ ನಾಯಿ ನೆರಳಿದ್ದ ಫೋಟೋ ಹತ್ರ ಇಡ್ತಾಳೆ ಈಗ ಇನ್ನೊಂದು ವಿಷಯ ರಿವೀಲ್ ಆಗುತ್ತೆ ನೀಲಾ ತಂದೆನ ಕೊಂದಿದ್ದ ಮೂರು ಜನರ ಪೈಕಿ ಅಕ್ಬರ್ಗೂ ಮುಂಚೆ ಇದೇ ತರ ಒಬ್ಬ ರೂಮ್ ಬಾಡಿಗೆ ಕೇಳ್ಕೊಂಡು ಬಂದಿರ್ತಾನೆ ಅವನಿಗೂ ಇದೇ ತರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನಾಯಿ ಆಕೃತಿ ಬರೋ ಹಾಗೆ ಮಾಡಿ ಅಂತ ಹೇಳಿ ಫೋಟೋ ತೆಗ್ದಿರ್ತಾಳೆ ನಂತರ ಅವನ್ ದೇಹ ಸೇರಿ ಒಂದು ಬಾತ್ ಟಬ್ ನಲ್ಲಿ ಸಾಲ್ಟ್ ಹಾಕ್ತಾಳೆ ಯಾಕಂದ್ರೆ ಸಾಲ್ಟ್ ಈಸಿಯಾಗಿ ಕರೆಂಟ್ ನ ಪಾಸ್ ಮಾಡುತ್ತೆ ನಂತರ ಪಕ್ಕದಲ್ಲಿದ್ದ ಹೀಟರ್ ಮಿಷಿನ್ ಇಂದ ವೈರ್ ಕಿತ್ತು ಅದನ್ನ ಬಾಯಿ ಒಳಗಡೆ ಹಾಕಿ ಕಚ್ಕೊಂಡು ಸ್ವಿಚ್ ಆನ್ ಮಾಡಿದ್ರಿಂದ ಸತ್ತೋಗಿರ್ತಾನೆ ಈ ಕಡೆ ಮನು ಅವನ ಹತ್ರ ಇರೋ ಕೀ ತಗೊಂಡು ಅವನ್ ಫ್ರೆಂಡ್ ಆಗಿರೋ ಕೃಷ್ಣನ ಮೀಟ್ ಆಗ್ತಾನೆ ಇವನಿಗೆ ಒಂದು ಸ್ಪೆಷಲ್ ಸ್ಕಿಲ್ ಇರುತ್ತೆ ಯಾವ್ದಾದ್ರು ವಸ್ತುನ ಮುಟ್ಟಿದ್ರೆ ಆ ಸ್ಪರ್ಶನೆ ನೆನ್ಪಿಟ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ನ ಹತ್ರ ಇರೋ ಕೀಗಳ ಮಧ್ಯೆ ಇವನ್ ಹತ್ರ ಇರೋ ಕೀನ ಇಡೋದಕ್ಕೆ ಹೇಳ್ತಾನೆ ಆದ್ರೆ ಮನು ಇವ್ನ ಚೆಕ್ ಮಾಡೋದಕ್ಕೆ ಆ ಕೀ ಇಡೋದಿಲ್ಲ ಕಣ್ ಮುಚ್ಕೊಂಡು ಕೀ ಇಟ್ಟಿದ್ಯಾ ಅಂತ ಕೇಳ್ದಾಗ ಹೌದು ಅಂತ ಹೇಳ್ತಾನೆ ಅಲ್ಲಿದ್ದ ಕೀಸ್ ಗಳನ್ನ ಒಂದೊಂದಾಗಿ ಮುಟ್ಟಿ ನೀನು ಆ ಕೀ ಇಟ್ಟಿಲ್ಲ ಅಂತ ಈಗ ಮನು ಅಕ್ಕಿನ ಒಂದು ಕಡೆ ಇಡ್ತಾನೆ ಕೃಷ್ಣ ಕಣ್ ಮುಚ್ಕೊಂಡೆ ಆ ಕೀಸ್ ಗಳನ್ನ ಮುಟ್ಟಿ ನೋಡ್ತಾ ಕೊನೆಗೆ ಅಕ್ಕಿಯ ಕಂಡು ಹಿಡಿತಾನೆ ಮನುಗೆ ಗಾಬರಿ ಆಗುತ್ತೆ ಹೇಗೆ ಕಂಡು ಹಿಡ್ದೆ ಅಂತ ನಮ್ ಸ್ಪರ್ಶಕ್ಕೆ ಒಂದು ಮೆಮೊರಿ ಇರುತ್ತೆ ಅದನ್ನ ಹ್ಯಾಪ್ಟಿಕ್ ಮೆಮೊರಿ ಅಂತ ಕರೀತಾರೆ ಇದು ಎಲ್ರಿಗೂ ಇರುತ್ತೆ ಆದ್ರೆ ನನ್ಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹಾಗೆ ಕಟ್ ಮಾಡಿದ್ರೆ ನೀಲಾ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ ನೀಲಾ ಚಿಕ್ಕವಳಿದ್ದಾಗ್ಲೆ ಅವ್ರ ತಾಯಿ ತೀರ್ ಹೋಗಿರ್ತಾರೆ ಅವ್ರ ತಂದೆನೆ ನೀಲನ ಸಾಕಿದ್ದಾರೆ ಇವಳಿಗೆ ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾದ್ಮೇಲೆ ಒಂದು ಫೋಟೋ ಸ್ಟುಡಿಯೋ ಓಪನ್ ಮಾಡ್ತಾರೆ ಅದೇ ಸಮಯಕ್ಕೆ ನೀಲಾ ಒಂದು ಲೆಟರ್ ಬರ್ದು ಅದರಲ್ಲಿ ಕಣ್ಣಿನ ಚಿತ್ರ ಬಿಡಿಸಿ ಆ ಕಣ್ಣಿನ ಚಿತ್ರದ ಮೇಲೆ ಇವಳು ಕಣ್ಣಿನ ರೆಪೆ ಕೂದ್ಲಿಟ್ಟು ಟೇಪ್ ಅಂಟಿಸ್ತಾಳೆ ಅದಿನ ಬಾರ್ನಲ್ಲಿ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಮನುಗೆ ಸಾರಿ ಕೇಳೋದಕ್ಕೆ ಲೆಟರ್ ಬರ್ದಿದ್ದಾಳೆ ಈಗ ರಂಗ ಹೇಗೆ ನೀಲ ಲೈಫಲ್ಲಿ ಎಂಟರ್ ಆದ ಅಂತ ತೋರಿಸ್ತಾರೆ ಒಂದಿನ ನೀಲ ಮನೆಗೆ ಹೋಗ್ತಿರೋದನ್ನ ನೋಡಿ ಫಾಲೋ ಮಾಡ್ತಾನೆ ಅದಕ್ಕೂ ಮುಂಚೆ ಬಾರಲ್ಲಿ ದುಡ್ ಬಿದ್ದಿರೋದನ್ನ ಕೂಡ ನೋಡಿರ್ತಾನೆ ಸೊ ನೀಲ ಮನೇಲಿ ದುಡ್ ಸಿಕ್ಕಿದ್ರೆ ಕಳ್ತನ ಮಾಡೋಣ ಅಂತ ಯಾಕಂದ್ರೆ ಸಾಲ ತೀರ್ಸಿಲ್ಲ ಅಂದ್ರೆ ಉಳಿದಿರೋ ಇನ್ನೊಂದು ಕಿಡ್ನಿ ಕೂಡ ತೆಗೆಯೋ ಸಾಧ್ಯತೆ ಇದೆ ನೀಲಾ ಮನೆ ಡೋರ್ನಲ್ಲಿ ಮನೆ ಬಾಡಿಗೆಗೆ ಇದೆ ಅಂತ ನೋಟಿಸ್ ಇರುತ್ತೆ ಅದನ್ನ ತಗೊಂಡೋಗಿ ನಂತರ ನೀಲಾಗೆ ಕಾಲ್ ಮಾಡ್ತಾನೆ ಮನೆ ಬಾಡಿಗೆಗೆ ಇದೆ ಅಂತ ನೋಟಿಸ್ ನೋಡ್ದೆ ಮನೆ ನೋಡೋದಕ್ಕೆ ಬರ್ಲಾ ಅಂತ ನಾಳೆ ಸಂಜೆ ಬನ್ನಿ ಅಂತ ನೀಲಾ ಹೇಳ್ತಾಳೆ ನೀಲಾ ಎಲ್ಲಿಗೂ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಆಗ್ಲೇ ಒಂದು ಕಾಲ್ ಬರುತ್ತೆ ಕಾಲ್ ಮಾಡಿರೋದು ಅವ್ರ ತಂದೆ ಒಂದು ಸೀನ್ ನಲ್ಲಿ ಈ ವ್ಯಕ್ತಿ ಫೋನ್ ನಲ್ಲಿ ಮಾತಾಡಿರ್ತಾರೆ ಅಲ್ವಾ ಸೊ ಅವ್ರು ಕಾಲ್ ಮಾಡಿರೋದು ನೀಲಾ ಅವ್ರಿಗೆನೆ ಆಗ್ಲೇ ಈ ಮೂರು ಜನ ಅವರು ಡೈಮಂಡ್ ನುಂಗಿದ್ದನ್ನ ನೋಡಿ ಅವ್ರು ಹೊಟ್ಟೆ ಸೀಳಿ ಡೈಮಂಡ್ ನ ತೆಗ್ದಿರ್ತಾರೆ ಸಾಯೋ ಕೊನೆ ಸಂದರ್ಭದಲ್ಲಿ ಈ ಮೂರು ಜನರ ಹೆಸರು ಹಾಗೂ ಅಡ್ರೆಸ್ ಹೇಳಿರ್ತಾರೆ ಅದನ್ನ ಲೈನ್ ನಲ್ಲೇ ಇದ್ದ ನೀಲಾ ಕೇಳಿಸ್ಕೊಂಡಿದ್ದಾಳೆ ನೀಲಾಗೆ ಅಸ್ತಮಾ ಇದೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ ತಕ್ಷಣ ಹಿನ್ಹೇಲರ್ ಯೂಸ್ ಮಾಡ್ತಾಳೆ ಗಾಯ್ಸ್ ಕನ್ಫ್ಯೂಸ್ ಆಗ್ಬೇಡಿ ಈ ಮೂವಿನ ನಾನ್ ಲೀನಿಯರ್ ಸ್ಟೈಲ್ ನಲ್ಲೇ ಹೇಳಿದ್ದಾರೆ ಒಂದು ಘಟನೆ ನಡೆದ ಮೇಲೆ ಅದಕ್ಕೆ ಇರೋ ಕನೆಕ್ಷನ್ ನ ಆಮೇಲೆ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ನೀಲಾ ಆ ದಿನ ಕಾಲ್ ಮಾಡಿದಾಗ ಅವ್ರು ಯಾರ ಜೊತೆ ಮಾತಾಡಿದ್ರು ಅಂತ ತೋರಿಸಿರೋದಿಲ್ಲ ನೀಲಾ ಅವ್ರ ತಂದೆ ಸಾವಿಗೆ ಕಾರಣ ಆಗಿರೋ ಇಬ್ಬರನ್ನ ದೆವ್ವ ಆಗಿ ಸಾಯಿಸಿದ ನಂತರ ನೀಲಾ ಜೀವಂತವಾಗಿ ಇದ್ದಾಗ ಏನಾಯ್ತು ಅವಳು ಹೇಗೆ ಸತ್ಲು ಅನ್ನೋದನ್ನ ಈಗ ತೋರಿಸ್ತಾ ಇದ್ದಾರೆ ಈಗ ರಂಗ ರೂಮ್ ಕೇಳೋ ನೆಪದಲ್ಲಿ ಮನೆ ಒಳಗಡೆ ಬಂದು ನೀಲನ ಚೇರ್ ಮೇಲೆ ಕಟ್ಟಾಕಿದ್ದಾನೆ ಸೊ ಅವಳಿಗೆ ಅಸ್ತಮ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಸಿಗರೇಟ್ ಸೇದಿ ಅವಳ ಮುಖಕ್ಕೆ ಹೋಗೇ ಬಿಡ್ತಾನೆ ಇದರಿಂದ ನೀಲಾಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ ಇನ್ಹೇಲರ್ ಬೇರೆ ಕೆಳಗಡೆ ಬಿದ್ದೋಗಿದೆ ರಂಗ ದುಡ್ಡಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾನೆ ಆದ್ರೆ ಎಲ್ಲೂ ಸಿಗೋದೇ ಇಲ್ಲ ನೀಲ ಹಣ ಹಾಗೂ ಜುವೆಲ್ಸ್ ಗಳನ್ನ ಫ್ರೀಸರ್ ಬಾಕ್ಸ್ ನಲ್ಲಿ ಇಟ್ಟಿರ್ತಾಳೆ ಕೊನೆಗೆ ಹೇಗೋ ಹುಡುಕಿ ಅದನ್ನೆಲ್ಲ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಷ್ಟರಲ್ಲಿ ನೀಲಾಗೆ ಉಸಿರಾಟದ ತೊಂದರೆ ಜಾಸ್ತಿಯಾಗಿ ಸತ್ತು ಹೋಗ್ತಾಳೆ ಈಗ ನೀಲ ಆತ್ಮ ಹೊರಗಡೆ ಬಂದು ಡೆಡ್ ಬಾಡಿ ನೋಡಿ ಅಳ್ತಾ ಇದೆ ನಂತರ ಅದು ಹೊರಗಡೆ ಹೋದ್ಮೇಲೆ ಅಲ್ಲೇ ರೂಮ್ ನಲ್ಲಿ ಹೈಡ್ ಆಗಿದ್ದ ಮನು ನೋಡ್ತಾನೆ ಹೊರಗಡೆ ಬಂದು ಮೈನ್ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆದ್ರೆ ಆಗೋದಿಲ್ಲ ಕಟ್ ಮಾಡಿ ನೀಲಾ ಅವ್ರ ತಂದೆಗೆ ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿರ್ತಾಳೆ ಆಗ್ಲೇ ಈ ಮನೆ ಬಾಡಿಗೆ ಕೊಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ಈ ಕಡೆ ಮನು ಮತ್ತೆ ಇಲಿಗಳ್ನ ಹಿಡಿದು ಅಮರ್ ಅನ್ನೋ ವ್ಯಕ್ತಿ ಇದ್ದ ರೂಮ್ ಗೆ ಬಿಡ್ತಾನೆ ಅಮರ್ ಯಾರಂದ್ರೆ ನೀಲ ತಂದೆನ ಕೊಲೆ ಮಾಡಿದ್ದ ಮೂರು ಜನರಲ್ಲಿ ಇವನು ಕೂಡ ಒಬ್ಬ ನೀಲ ಆತ್ಮ ಇಬ್ಬರ್ನ ಕೊಲೆ ಮಾಡಿದೆ ಈಗ ಉಳಿದಿರೋದು ಇವನೊಬ್ನೇ ಈಗ ಮನು ಅಮರ್ ಸ್ಟೇ ಆಗಿರೋ ರೂಮ್ ಒಳಗಡೆ ಕೂಡ ಇಲಿಗಳನ್ನ ಬಿಟ್ಟಿದ್ರಿಂದ ಬೆಳಗ್ಗೆ ನೋಡುವಾಗ ಇವನ್ ಕೈಗೆ ಇಲಿ ಕಚ್ಚಿ ಗಾಯ ಆಗಿರುತ್ತೆ ಕೊನೆಗೆ ನೀಲಮನೆ ಮನೆ ಬಾಡಿಗೆಗೆ ಇದೆ ಅನ್ನೋ ಪಾಂಪ್ಲೆಟ್ಸ್ ನ ಇಲ್ಲೇ ಬಿಟ್ಟು ಹೋಗಿರ್ತಾನೆ ಈಗ ಅಮರ್ ಆ ನ ನೋಡಿ ನೀಲಾಗೆ ಕಾಲ್ ಮಾಡ್ತಾನೆ ಕಟ್ ಮಾಡಿದ್ರೆ ಅಮರ್ ನೀಲ ಮನೆಗೆ ಬಂದಾಗ ಅಕ್ಬರ್ ಗೆ ಹೇಳ್ದಂಗೆ ಮನೆಯಲ್ಲಿರುವ ಫೆಸಿಲಿಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಕೊನೆಗೆ ಆಲ್ರೆಡಿ ಇಬ್ಬರನ್ನ ಸಾಯಿಸಿ ಅವ್ರು ಸಾಯೋಕು ಮುಂಚೆ ಗಿಣಿ ಹಾಗೂ ನಾಯಿ ಆಕೃತಿಯ ಫೋಟೋ ತೆಗ್ದಿರ್ತಾಳೆ ಅಲ್ವಾ ಅದನ್ನ ಅಮರ್ ನೋಡ್ತಾನೆ ಏನಿದು ಅಂತ ಕೇಳ್ದಾ ನನ್ಗೆ ಇಬ್ರು ಅಣ್ಣಂದ್ರು ಆದ್ರೆ ಈಗ ಇಬ್ರು ಜೀವಂತವಾಗಿ ಇಲ್ಲ ಒಬ್ಬನಿಗೆ ನಾಯಿ ಅಂದ್ರೆ ಇಷ್ಟ ಅದಕ್ಕೆ ಕೈಯಲ್ಲಿ ನಾಯಿ ಆಕೃತಿ ಬರೋ ಹಾಗೆ ಮಾಡಿ ಫೋಟೋ ತೆಗ್ದಿದ್ದೀನಿ ಇನ್ನೊಬ್ನಿಗೆ ಗಿಣಿ ಅಂದ್ರೆ ಇಷ್ಟ ಅದಕ್ಕೆ ಈ ಫೋಟೋ ಒಬ್ಬರಿಗೆ ಕರೆಂಟ್ ಶಾಕ್ ಇನ್ನೊಬ್ಬ ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ನನ್ಗೆ ಮೊಲ ಅಂದ್ರೆ ಇಷ್ಟ ನನ್ಗೂ ಇದೇ ತರ ಅವ್ನ್ ಫೋಟೋ ಬೇಕು ಅಂತ ಸೊ ಅವನ್ ಕೈಯಲ್ಲಿ ಮೊಲದ ಆಕೃತಿ ಬರೋ ಹಾಗೆ ಮಾಡಿ ಫೋಟೋ ತೆಗೀತಾಳೆ ಅಂದ್ರೆ ನೆಕ್ಸ್ಟ್ ಇವನ್ ಕತೆ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಅಂತ ಅರ್ಥ ನಂತರ ಮನು ಎಂದಿನಂತೆ ಅಮರ್ ಮಲ್ಗಿರುವಾಗ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಬದಲಾಯಿಸಿ ಇಡ್ತಾನೆ ಅಕ್ಬರ್ಗೆ ಹೇಗೆ ಕನ್ಫ್ಯೂಸ್ ಆಯ್ತೋ ಇವನ್ಗೋ ಹಾಗೆ ಆಗ್ಲಿ ಅಂತ ನೆಕ್ಸ್ಟ್ ಮನು ಮ್ಯಾಪ್ ಅಲ್ಲಿ ಏನೋ ಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆಗ್ತಿಲ್ಲ ನೀಲಾ ಸ್ಟುಡಿಯೋ ನಲ್ಲಿ ಇದ್ದಾಳೆ ಅವಳಿಗೂ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಮನು ಟೇಪ್ ರೆಕಾರ್ಡ್ ಆನ್ ಮಾಡಿ ಹಾಡ್ ಕೇಳ್ತಾ ಜೋರ್ ಆಗಿ ಅಳ್ತಾ ಇದ್ದಾನೆ ಈಗ ಮತ್ತೊಂದು ಸೀನ್ ತೋರಿಸ್ತಾರೆ ನೀಲಾ ಒಂದು ಸೀನ್ ನಲ್ಲಿ ತನ್ನ ತಪ್ಪಿನ ಅರಿವಾಗಿದ್ರಿಂದ ಮನುಗೆ ಒಂದು ಲೆಟರ್ ಬರ್ದು ಅವನು ಸ್ಟೇ ಆಗಿರೋ ರೂಮ್ ಡೋರ್ ಹತ್ರ ಇಟ್ಟಿರ್ತಾಳೆ ಅಲ್ವಾ ಆ ಲೆಟರ್ ಓದ್ತಾ ಇದ್ದಾನೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹಾಗೆ ಬಿಹೇವ್ ಮಾಡ್ಬಿಟ್ಟೆ ಕಾಫಿ ಶಾಪ್ ನಲ್ಲಿ ಮೀಟ್ ಆಗೋಣ ಅಂತ ಸೊ ಈಗ ನೀಲಾ ಕಾಫಿ ಶಾಪ್ಗೆ ಬಂದು ತುಂಬಾ ಹೊತ್ತು ವೈಟ್ ಮಾಡಿ ಮನೆಗೆ ಹೋಗ್ತಾಳೆ ಮನು ಬಂದಿಲ್ಲ ಅಂತ ಆದ್ರೆ ಮನು ಅಲ್ಲೇ ಕೂತ್ಕೊಂಡಿದ್ದಾನೆ ರಾತ್ರಿ ನೀಲಾ ಕಾಲ್ ಮಾಡ್ತಾಳೆ ಮನು ಹೇಳ್ತಾನೆ ನೀನು ಕಾಫಿ ಶಾಪ್ಗೆ ಬಂದು ನನ್ನ ಕದ್ ನೋಡ್ತಾ ಇದ್ದೆ ಆಗ ಗೊತ್ತಾಯ್ತು ನೀನು ಎಲ್ಲಾ ಹುಡುಗಿರ್ತಾರ ಅಲ್ಲ ಅಂತ ನೀನ್ ಯಾವಾಗ ನನ್ ಕಣ್ಣ ಮುಂದೆ ಬರ್ತೀಯಾ ಅಂತ ಕೇಳ್ತೇನೆ ಕಟ್ ಮಾಡಿದ್ರೆ ಮನು ರೂಮ್ ನಲ್ಲಿ ಇರುವಾಗ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ ಹೊರಗಡೆ ಬಂದಾಗ ಡೌನ್ ಸ್ಟೇರ್ಸ್ ಗೆ ಹೋಗಿ ಅಂತ ಇನ್ಸ್ಟ್ರಕ್ಷನ್ ಬರ್ದಿದೆ ಅಲ್ಲೋಗಿ ನೋಡಿದ್ರೆ ಏನೂ ಇಲ್ಲ ಆ ಗ್ಯಾಪ್ ನಲ್ಲಿ ನೀಲ ಮನು ರೂಮ್ ಒಳಗಡೆ ಹೋಗಿ ಫ್ರೀಸರ್ ಬಾಕ್ಸ್ ಒಳಗಡೆ ಗಿಫ್ಟ್ ಬಾಕ್ಸ್ ಇಟ್ಟು ಹೋಗ್ತಾಳೆ ಮತ್ತೆ ರೂಮ್ ಗೆ ಬಂದು ಕಾಲ್ ಮಾಡಿದಾಗ ಫ್ರೀಸರ್ ನಲ್ಲಿ ಇಟ್ಟಿರುವ ಗಿಫ್ಟ್ ಬಗ್ಗೆ ಹೇಳ್ತಾಳೆ ಅದನ್ನ ತೆಗೆದು ಯಾಕೆ ಫ್ರೀಸರ್ ನಲ್ಲಿ ಇಟ್ಟಿದೀಯಾ ಅಂತ ಕೇಳಿದಾಗ ತುಂಬಾ ಸಿನಿಮಾಗಳಲ್ಲಿ ನೋಡಿದ್ದೀನಿ ಕಳ್ರು ಕಬೋರ್ಡ್ ಅಥವಾ ಬ್ಯೂರೋ ಚೆಕ್ ಮಾಡ್ತಾರೆ ಆದ್ರೆ ಯಾರು ಕೂಡ ಫ್ರೀಝರ್ ನ ಚೆಕ್ ಮಾಡಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಅಂತ ಏನಿದೆ ಅಂತ ಕೇಳಿದಾಗ ನೀಲ ಹೇಳ್ತಾಳೆ ಟಚ್ ವಿಷನ್ ಟೇಸ್ಟ್ ಸ್ಮೆಲ್ ಅಂಡ್ ಸೌಂಡ್ ಹೀಗೆ ಫೈವ್ ಸೆನ್ಸ್ ಗೆ ಫೈವ್ ಗಿಫ್ಟ್ ಗಳು ನೀವು ನನ್ನ ಮುಟ್ಟಿದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಗೆ ಫೀಲ್ ಆಗ್ಲಿ ಅಂತ ಬೆಳಗ್ಗೆ ಸ್ನಾನ ಮಾಡಿ ಏರ್ ಡ್ರೈ ಆದ್ಮೇಲೆ ಎರಡು ಹೇರ್ ಸ್ಯಾಂಪಲ್ ನ ಚಿಕ್ಕ ಬಾಟಲ್ ನಲ್ಲಿ ಇಟ್ಟು ಕಳಿಸಿದ್ದೀನಿ ಅದನ್ನ ಮುಟ್ಟ ಇದ್ರೆ ನೀವು ನನ್ನ ಹೇರ್ ಟಚ್ ಮಾಡ್ದಂಗೆ ಲೆಕ್ಕ ಆಮೇಲೆ ಚಿಕ್ಕ ವಯಸ್ಸಿನ ಫೋಟೋ ಇದೆ ನಾನು ಎಲ್ಲಿದ್ದೀನಿ ಕಂಡು ಹಿಡಿಯಿರಿ ಅಂತ ಮನು ಈಸಿಯಾಗಿ ಕಂಡು ಹಿಡಿತಾನೆ ಹೇಗೆ ಅಂತ ಕೇಳಿದಾಗ ನೀವು ಚಿಕ್ಕ ವಯಸ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಬೆರಳಿಗೆ ರಿಂಗ್ ಹಾಕಿದ್ದೀರಾ ಈಗ್ಲೂ ಅದೇ ತರ ಲೆಫ್ಟ್ ಹ್ಯಾಂಡ್ ಬೆರಳಲ್ಲೇ ರಿಂಗ್ ಇದೆ ಈಗ ಟೇಸ್ಟ್ ಮನುಗೋಸ್ಕರ ಚಟ್ನಿ ಮಾಡಿ ಕಳ್ಸಿರ್ತಾಳೆ ಅದನ್ನ ಟೇಸ್ಟ್ ಮಾಡಿ ಇಂತ ಈಗ ಸ್ಮೆಲ್ ಕರ್ಚಿಫ್ ನಲ್ಲಿ ಪರ್ಫ್ಯೂಮ್ ಹೊಡೆದು ಕಳ್ಸಿರ್ತಾಳೆ ನೀಲಾ ಅವಳ ರೆಡಿ ಮಾಡಿದ್ದ ಪರ್ಫ್ಯೂಮ್ ಇಂದ ಸ್ಪ್ರೇ ಮಾಡಿ ಕಳಿಸಿರ್ತಾಳೆ ಕೊನೆಯದಾಗಿ ಸೌಂಡ್ ನೀಲಾ ಮನುಗೋಸ್ಕರ ಹಾಡ್ ಹೇಳಿ ಅದನ್ನ ರೆಕಾರ್ಡ್ ಮಾಡಿ ಕಳಿಸಿರ್ತಾಳೆ ಮನುಗೆ ಫುಲ್ ಖುಷಿ ಆಗುತ್ತೆ ಯಾಕಂದ್ರೆ ಅವನ್ ಲೈಫ್ ಅಲ್ಲಿ ಯಾರು ಕೂಡ ಈ ತರದ ಗಿಫ್ಟ್ ಗಳನ್ನ ಕೊಟ್ಟಿರೋದಿಲ್ಲ ಈಗ ನೀಲಾ ಮನೆಯಿಂದ ಹೊರಗಡೆ ಬರುವಾಗ ಡೋರ್ ನಲ್ಲಿ ಮನೆ ಬಾಡಿಗೆಗೆ ಇದೆ ಅನ್ನೋ ಪಾಂಪ್ಲೆಟ್ಸ್ ನ ಅಂಟಿಸಿ ಬರ್ತಾಳೆ ಮನು ರೂಮ್ ಹತ್ರ ದೀಪಾವಳಿ ಆಗಿರೋದ್ರಿಂದ ದೀಪ ಹಚ್ಚಿ ಕಣ್ಣಿಗೆ ಹೈ ಮಾಸ್ಕ್ ಹಾಕೊಳ್ತಾಳೆ ಇದೇ ಮಾಸ್ಕ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮನು ಬಾರ್ ನಲ್ಲಿ ಕೂತ್ಕೊಂಡು ಬಿಡಿಸಿರ್ತಾನೆ ಅಂದ್ರೆ ಇವಳ ಚಿತ್ರಾನೇ ಬಿಡಿಸಿರ್ತಾನೆ ಸೊ ಈಗ ನಿಮ್ಗೆ ನಾನ್ ಲೀನಿಯರ್ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಏನು ಅಂತ ಗೊತ್ತಾಗಿರ್ಬೋದು ಈಗ ಮನು ಹೊರಗಡೆ ಬಂದು ಇವಳನ್ನ ನೋಡ್ತಾನೆ ಈಗ ಇಬ್ರು ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇಬ್ರು ಲಡ್ಡು ಶೇರ್ ಮಾಡ್ಕೊಳ್ತಾರೆ ಮನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಹತ್ರ ಬರ್ತಾನೆ ನೀಲ ಅನ್ಕೊಳ್ತಾಳೆ ಮೇ ಬಿ ಕಿಸ್ ಮಾಡ್ತಾನೆ ಅಂತ ಇನ್ಹೇಲರ್ ಎಲ್ಲಾ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಯಾಕಂದ್ರೆ ಜಾಸ್ತಿ ಖುಷಿ ಆದ್ರೂನು ಇವಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ ಆದ್ರೆ ಮನು ಲೈಟ್ಸ್ ಆಫ್ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬಿ ತೋರಿಸ್ತಾನೆ ಅದನ್ನ ಕತ್ಲಲ್ಲಿ ನೋಡಿದಾಗ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಇದನ್ನ ದೀಪಾವಳಿ ಗಿಫ್ಟ್ ಆಗಿ ಕೊಡ್ತಾನೆ ನೀಲ ಅಲ್ಲಿಂದ ಹೋಗುವಾಗ ಮಾಸ್ಕ್ ಅಲ್ಲೇ ಬಿಟ್ಟು ಹೋಗ್ತಾಳೆ ನೀಲ ಇಲ್ಲಿಗೆ ಬಂದಾಗ ಕುಂಕುಮ ತಂದಿರ್ತಾಳೆ ಆ ಕುಂಕುಮ ತಂದಿದ್ದ ಪೇಪರ್ ಯಾವ್ದಂದ್ರೆ ಮನೆ ಬಾಡಿಗೆಗೆ ಇದೆ ಅಂತ ಪಾಂಪ್ಲೆಟ್ಸ್ ರೆಡಿ ಮಾಡಿರ್ತಾಳೆ ಅಲ್ವಾ ಅದೇ ಪೇಪರ್ ನಲ್ಲೇ ಕುಂಕುಮ ಕೊಟ್ಟಿರ್ತಾಳೆ ಅದ್ರಲ್ಲಿ ಮನೆ ಅಡ್ರೆಸ್ ಹಾಗೂ ಫೋನ್ ನಂಬರ್ ಸಿಗುತ್ತೆ ಮನು ಅಡ್ರೆಸ್ಗೆ ಹೋಗಿ ಡೋರ್ ನಾಕ್ ಮಾಡ್ತಾನೆ ಆದ್ರೆ ನೀಲ ಡೋರ್ ಓಪನ್ ಮಾಡೋದಿಲ್ಲ ಡೌಟ್ ಬಂದು ಕೀ ಹೋಲ್ ಇಂದ ನೋಡ್ದಾಗ ನೀಲ ಚೇರ್ ಸಮೇತ ಕೆಳಗಡೆ ಬಿದ್ದೋಗಿದ್ದಾಳೆ ಗಾಬರಿಯಾಗಿ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆಗ್ತಾ ಇಲ್ಲ ಅದಕ್ಕೆ ಬ್ಯಾಕ್ ಸೈಡ್ ಇಂದ ವಿಂಡೋ ಮೂಲಕ ಒಳಗಡೆ ಬರ್ತಾನೆ ಒಳಗಡೆ ಬಂದು ನೋಡಿದ್ರೆ ನೀಲ ಸತ್ತೋಗಿದ್ದಾಳೆ ಮರ್ಡರ್ ಮಾಡಿದ ಒಂದು ಕೋಟ್ ಹಾಕೊಂಡು ಬಂದಿರ್ತಾನೆ ಅದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಹಾಗೇನೆ ಹೋಗುವಾಗ ಡೋರ್ ಲಾಕ್ ಮಾಡಿ ಕೀ ತಗೊಂಡು ಹೋಗಿರ್ತಾನೆ ಸೊ ಈಗ ಕೋಟ್ ಗೋಸ್ಕರ ರಿಟರ್ನ್ ಬಂದು ಡೋರ್ ಓಪನ್ ಮಾಡ್ತಾನೆ ಕಟ್ ಮಾಡಿ ಮನೇಲಿ ಬಾಡಿಗೆಗೆ ಇರುವ ಅಮರ್ನ ತೋರಿಸ್ತಾರೆ ಅವನಿಗೆ ಎಚ್ಚರಿಕೆ ಆದಾಗ ವಸ್ತುಗಳೆಲ್ಲ ಬೇರೆ ಬೇರೆ ಕಡೆ ಅರೇಂಜ್ ಆಗಿದೆ ಅಕ್ಬರ್ ಹತ್ರ ಇದ್ದ ಅಡಲ್ಟ್ ಕಾಮಿಕ್ ಬುಕ್ ಇಲ್ಲಿಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾನೆ ಅಂಡ್ ಅಕ್ಬರ್ ಯೂಸ್ ಮಾಡ್ತಿದ್ದ ಚಾಕು ಅಂಡ್ ಡೈಮಂಡ್ ಕೂಡ ಇದೆ ಸೊ ಇವ್ನಿಗೆ ಗಾಬರಿ ಆಗುತ್ತೆ ಹೆದ್ರಿ ಮನೆಯಿಂದ ಹೊರಗಡೆ ಬರುವಾಗ ಕರೆಕ್ಟ್ ಆಗಿ ಮನು ಬರ್ತಾನೆ ಕಟ್ ಮಾಡಿದ್ರೆ ನೀಲ ಅವಳು ಬಾಡಿಗೆಗೆ ಕೊಟ್ಟಿದ್ದ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾಳೆ ಆದ್ರೆ ಯಾರು ಕೂಡ ಡೋರ್ ತೆಗಿಯೋದಿಲ್ಲ ಡೋರ್ ಪುಶ್ ಮಾಡಿದಾಗ ಡೋರ್ ಆಲ್ರೆಡಿ ಓಪನ್ ಆಗಿದೆ ಒಳಗಡೆ ಹೋಗಿ ನೋಡಿದ್ರೆ ಅಮರ್ ಸತ್ತೋಗಿದ್ದಾನೆ ಅಮರ್ ಫಸ್ಟ್ ಟೈಮ್ ಬಂದಾಗ ಫೋಟೋ ತೆಗ್ದಿರ್ತಾಳೆ ಅಲ್ವಾ ಅದನ್ನ ಇದಕ್ಕೂ ಮುಂಚೆ ಎರಡು ಫೋಟೋ ಇದ್ದ ಕಡೆ ಇಡ್ತಾಳೆ ಹೇಗೆ ಸತ್ತೋದ ಗೊತ್ತಿಲ್ಲದೆ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಹೇಳ್ಕೊಂಡು ಹೋಗ್ತಾಳೆ ನಂತರ ಮನು ನೀಲಾಗೆ ಕಾಲ್ ಮಾಡಿ ಮನೆ ಬಾಡಿಗೆಗೆ ಇದೆ ಅಂತ ಆಡ್ ಕೊಟ್ಟಿದ್ರೆ ಅಲ್ವಾ ಮನೆ ನೋಡೋದಕ್ಕೆ ಬರಲಾ ಅಂತ ನಾಳೆ ಬೆಳಗ್ಗೆ ಬನ್ನಿ ಅಂತ ನೀಲಾ ಹೇಳ್ತಾಳೆ ನೆಕ್ಸ್ಟ್ ನೀಲಾ ಮನೆಗ್ ಬಂದು ನಿಮ್ನೆ ಎಲ್ಲೋ ನೋಡಿದ್ದೀನಿ ಅಂತ ದಿನ ಬಾರ್ ನಲ್ಲಿ ಸಾರಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡ್ರಿಂಕ್ಸ್ ನ ನಿಮ್ ಮೇಲೆ ಚೆಲ್ಬಿಟ್ಟೆ ಆಮೇಲೆ ಸತ್ಯ ಗೊತ್ತಾಯ್ತು ಅಂತ ಸರಿ ಅಡ್ವಾನ್ಸ್ ಹಾಗೂ ಎಷ್ಟು ಇವತ್ತು ರಾತ್ರಿ ಇಲ್ಲೇ ಇರಿ ನಾಳೆ ಅದ್ರ ಬಗ್ಗೆ ಮಾತಾಡೋಣ ಮನುಗೆ ಗೊತ್ತಿಲ್ದೆ ಅವ್ನ್ ಫೋಟೋ ತೆಗಿತಾಳೆ ಸರಿ ನಾಳೆ ಬರ್ತೀನಿ ಅಂತ ಹೇಳಿ ನೀಲಾ ಅಲ್ಲಿಂದ ಹೋಗ್ತಾಳೆ ಪಕ್ಕದ ಮನೆ ಆಂಟಿ ಅವ್ರ ಹಸ್ಬೆಂಡ್ ಜೊತೆ ಮಾತಾಡ್ತಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಕೋಪದಲ್ಲಿ ಕೈಯಲ್ಲಿದ್ದ ಗ್ಲಾಸ್ ನ ಕೆಳಗಡೆ ಬೀಳ್ಸಿ ಹೊಡೆದಾಕ್ತಾರೆ ಶಬ್ದ ಕೇಳಿ ಮನು ಹೊರಗಡೆ ಬಂದು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ ಇಲ್ಲ ಶಾಕಿಂಗ್ ಟ್ವಿಸ್ಟ್ ಮನು ಆ ಮಿರರ್ ನಲ್ಲಿ ಕಾಣಿಸ್ತಾ ಇಲ್ಲ ಆಂಟಿ ಹೆದ್ರಿ ಅಲ್ಲಿಂದ ಓಡೋಗ್ತಾರೆ ನೀಲಾ ಮನುಗೆ ಗೊತ್ತಿಲ್ಲದೆ ಫೋಟೋ ತೆಗ್ದಿರ್ತಾಳೆ ಅಲ್ವಾ ಅದನ್ನ ಡೆವಲಪ್ ಮಾಡಿ ನೋಡ್ದಾಗ ಮನು ಅಲ್ಲಿ ಕಾಣಿಸ್ತಾ ಇಲ್ಲ ಇದರಿಂದ ನೀಲಾಗೂ ಶಾಕ್ ಆಗುತ್ತೆ ಈಗ ನಮ್ಗೆ ಏನ್ ನಡೀತು ಅಂತ ತೋರಿಸ್ತಾರೆ ಮನುಗೆ ನೀಲ ಸತ್ತೋಗಿರೋ ವಿಷಯ ಗೊತ್ತಾಗಿ ಒಳಗಡೆ ಬಂದು ಅಳ್ತಾ ಇರ್ತಾನೆ ಅಲ್ವಾ ಅದೇ ಸಮಯಕ್ಕೆ ಕೋಟ್ ತೆಗಿಯೋದಕ್ಕೆ ರಂಗ ಬಂದಿರ್ತಾನೆ ಸೊ ಇವನೇ ನೀಲನ ಸಾಯಿಸಿರೋದು ಅಂತ ಅವನ್ ಜೊತೆ ಫೈಟ್ ಮಾಡ್ತಾನೆ ಈ ಫೈಟ್ ನಲ್ಲಿ ರಂಗ ಮನು ಎದೆ ಭಾಗಕ್ಕೆ ಜೋರಾಗಿ ಕಬ್ಬಿಣದ ವಸ್ತುವಿಂದ ಹೊಡೆದಿರ್ತಾನೆ ಇದ್ರಿಂದ ಮನು ಸ್ಪಾಟ್ ನಲ್ಲೇ ಸತ್ತು ಹೋಗ್ತಾನೆ ನಂತರ ಮನು ಆತ್ಮ ಅವನ್ ಡೆಡ್ ಬಾಡಿನ ಗೋಣಿ ಚೀಲದಲ್ಲಿ ಹಾಕಿ ಒಂದು ರೂಮ್ ಒಳಗಡೆ ಎಳ್ಕೊಂಡು ಹೋಗಿರುತ್ತೆ ಆಗ್ಲೇ ನೀಲ ಆತ್ಮ ತನ್ನ ಡೆಡ್ ಬಾಡಿ ನೋಡಿ ಅಳ್ತಾ ಇರೋದನ್ನ ಮನು ನೋಟಿಸ್ ಮಾಡಿರ್ತಾನೆ ನಂತರ ಮನು ನೀಲ ಆತ್ಮ ಹೋದ್ಮೇಲೆ ನೀಲ ಡೆಡ್ ಬಾಡಿನ ಕೂಡ ಅದೇ ರೂಮ್ ನಲ್ಲೇ ಇಡ್ತಾನೆ ನಂತರ ರಂಗ ಇರೋ ಜಾಗನ ಕಂಡು ಹಿಡಿದು ಅವನಿಗೆ ಸರಿಯಾಗಿ ಹೊಡೆದು ನೀಲ ಮನೆಗೆ ಎಳ್ಕೊಂಡು ಬರ್ತಾನೆ ನಂತರ ಅವ್ನ ಕೂಡ ಚೇರ್ ನಲ್ಲಿ ಕಟ್ ಹಾಕಿ ಅವನ್ ಕೈ ಕುಯ್ದು ಉಪ್ಪು ಹಾಗೂ ನಿಂಬೆ ಹಣ್ಣಿನ ರಸ ಹಾಕ್ತಾನೆ ನರ್ಕ ಅಂದ್ರೆ ಏನು ಅವನಿಗೆ ಗೊತ್ತಾಗ್ಲಿ ಅಂತ ಅಷ್ಟ್ರಲ್ಲಿ ನೀಲಾಗೂ ಗೊತ್ತಾಗಿದೆ ಮನು ಕೂಡ ಸತ್ತೋಗಿ ಆತ್ಮ ಆಗಿದ್ದಾನೆ ಅಂತ ಹೇಗಾಯ್ತು ಅಂತ ಕೇಳ್ದಾಗ ಮನು ನಡೆದ ಎಲ್ಲಾ ವಿಷಯ ಹೇಳ್ತಾನೆ ಈಗ ಎರಡು ಆತ್ಮಗಳು ತಬ್ಕೊಳ್ಳುತ್ತೆ ನಮ್ಮಿಬ್ಬರನ್ನ ಕೊಲೆ ಮಾಡದವನ್ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ಅಂತ ಆಗ ರಂಗ ಇರೋದನ್ನ ತೋರಿಸಿದಾಗ ಕೋಪದಲ್ಲಿ ಚುಚ್ಚೋದಕ್ಕೆ ಟ್ರೈ ಮಾಡ್ತಾಳೆ ಆಗ ಮನು ಆಲ್ರೆಡಿ ನೀನು ಎರಡು ಕೊಲೆ ಮಾಡಿದೀಯಾ ಇವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಸರಿ ಸೊಳ್ಳೆ ಬತ್ತಿ ಇದ್ಯಾ ನೀಲ ಮೂಗ್ ಮುಚ್ಕೊಂಡು ಅಲ್ಲಿ ಇದೆ ಅಂತ ಹೇಳ್ತಾಳೆ ಆಗ ಮನು ನೀನು ಆಲ್ರೆಡಿ ಸತ್ತೋಗಿದೀಯಾ ನಿನ್ಗೆ ಮತ್ತೆ ಅಸ್ತಮಾ ಅಟ್ಯಾಕ್ ಆಗಲ್ಲ ಅಂತ ಈಗ ಮನು ರಂಗ ನ್ ಬಾಡಿ ಒಳಗಡೆ ಸೇರ್ಕೊಂಡು ಫ್ರೀಸರ್ ಒಳಗಡೆ ಸೊಳ್ಳೆ ಬತ್ತಿ ಹಚ್ಚಿ ಅದ್ರೊಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ರಿಂದ ಉಸಿರುಗಟ್ಟಿ ರಂಗ ಸತ್ತೋಗ್ತಾನೆ ಆ ಬಾಡೀಸ್ನೆಲ್ಲ ಡಿಸ್ಪೋಸ್ ಮಾಡಿದ್ರ ಬಗ್ಗೆ ಇಬ್ರು ಮಾತಾಡ್ತಾ ಇದ್ದಾರೆ ಅಮರ್ ಹೇಗೆ ಸತ್ತ ಅಂತ ಕೇಳಿದಾಗ ಮನು ಹೇಳ್ತಾನೆ ಥರ್ಮೋಮೀಟರ್ ಒಳಗಡೆ ಪಾದರಸ ಹಾಕಿ ಅದನ್ನ ಬೆಂಕಿಯಲ್ಲಿ ಬಿಸಿ ಮಾಡಿದಾಗ ಅದರಿಂದ ಸ್ಮೋಕ್ ಕ್ರಿಯೇಟ್ ಆಗುತ್ತೆ ಅದನ್ನ ಮೂಗೊಳಗಡೆ ಇಟ್ಟಿರ್ತಾನೆ ಇದರಿಂದ ಉಸಿರಾಟದ ತೊಂದರೆ ಆಗಿ ಅಮರ್ ಸತ್ತೋಗ್ತಾನೆ ಮನು ಅಮರ್ ದೇಹ ಸೇರಿ ಇದನ್ನೆಲ್ಲ ಮಾಡಿರ್ತಾನೆ ಹಾಗಾದ್ರೆ ನಮ್ಮ ಇಬ್ರು ಡೆಡ್ ಬಾಡಿ ಎಲ್ಲಿ ಅಂತ ಕೇಳಿದಾಗ ಒಳಗಡೆ ಕರ್ಕೊಂಡು ಹೋಗಿ ಒಂದು ಸರ್ಪ್ರೈಸ್ ಕೊಡ್ತಾನೆ ಅವ್ರ ತಂದೆ ಬಾರ್ ನಲ್ಲಿ ಡೈಮಂಡ್ ಹಿಡ್ಕೊಂಡಿದ್ದಾಗ ಬಿಡಿಸಿದ ಚಿತ್ರನ ಇಟ್ಟಿದ್ದಾನೆ ನಂತರ ಇಬ್ಬರು ಬಾಡಿಗೆ ಪೇಂಟ್ ಕೂಡ ಮಾಡಿರ್ತಾನೆ ಇಬ್ಬರು ಬಾಡಿಲಿ ಇದ್ದ ರಕ್ತ ತೆಗೆದು ಬಾಡಿ ಡಿಕಂಪೋಸ್ ಆಗದೆ ಇರೋ ತರ ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಅದನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾನೆ ನಂತರ ಇಬ್ಬರು ಡೆಡ್ ಬಾಡಿ ಮೇಲೆ ಜೇನ್ ತುಪ್ಪ ಸುರಿತಾನೆ ಯಾಕಂದ್ರೆ ಜೇನ್ ತುಪ್ಪ ಬೇಗ ಕೆಟ್ಟೋಗೋದಿಲ್ಲ ಇದ್ರಿಂದ ಇಬ್ಬರು ಬಾಡಿ ಬೇಗ ಕೊಳಿಯೋ ಸಾಧ್ಯತೆ ಕಮ್ಮಿ ಆಮೇಲೆ ಪೇಂಟಿಂಗ್ ಮಾಡಿರ್ತಾನೆ ಸೊ ಇವರಿಬ್ಬರನ್ನ ಕೊಂದವನು ಹಾಗೂ ನೀಲ ತಂದೆನ ಕೊಲೆ ಮಾಡಿದ್ದ ಎಲ್ಲರನ್ನ ಕೂಡ ಸಾಯಿಸಿದ್ದಾರೆ ಸೊ ಇವ್ರ ಉದ್ದೇಶ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಬಾರ್ ನಲ್ಲಿ ನೀಲ ಅವರ ತಂದೆ ಈ ಡೈಮಂಡ್ ಯೋಗ್ಯತೆ ಇರೋ ವ್ಯಕ್ತಿಗೇನೆ ಸೇರ್ಬೇಕು ಅಂತ ಹೇಳಿರ್ತಾರೆ ಅದನ್ನ ಈಗ ಮನು ನೀಲಾ ಕೈಗೆ ಕೊಟ್ಟ ತಕ್ಷಣ ಇಬ್ರು ಅಲ್ಲಿಂದ ಮಾಯ ಆಗ್ತಾರೆ ಈ ಕಡೆ ಸತ್ತೋಗಿದ್ದ ರಂಗ ಆತ್ಮ ಆಗಿ ಮಿರರ್ ಮುಂದೆ ನಿಂತ್ಕೊಂಡಿದ್ದಾನೆ ಇದ್ರೊಂದಿಗೆ ಈ ಚಿತ್ರ ಎಂಡಾಗುತ್ತೆ ಮೇ ಬಿ ಪಾರ್ಟ್ ಟು ಬರ್ಬೋದು ಅನ್ಸುತ್ತೆ ರಂಗ ಸತ್ತು ಆತ್ಮ ಆಗಿರೋದ್ರಿಂದ ಮಿರರ್ ನಲ್ಲಿ ಅವನು ಕಾಣಿಸ್ತಾ ಇಲ್ಲ ಈ ಮೂವಿಯಲ್ಲಿ ಲಾಜಿಕ್ ಮಿಸ್ಟೇಕ್ ತುಂಬಾ ಇದ್ರೂನು ಹುಡ್ಗ ಹುಡ್ಗ ಆನೆಸ್ಟ್ ಆಗಿ ಲವ್ ಮಾಡಿದಾಗ ಆಗುವ ಅನುಭವ ಅಂಡ್ ಪ್ರೀತಿಗೆ ಇರೋ ಶಕ್ತಿ ಬಗ್ಗೆ ನೀಟಾಗಿ ಹೇಳಿದ್ದಾರೆ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ